जेडीएस राज्याध्यक्ष सीएम इब्राहिम बंडाय विचार के संबंध पट्टंते बेंगलूरिनल्ली राज्य जेडीएस काउंसिल मीटिंग हम्मिकोळ्ळलागिदे। इवत्तु एचडीडी नेतृत्वदल्ली महत्वद सभे नडेयलिदे। जेडीएस कचेरी जेपी भवनदल्ली बेळग्गे 11:30 सभे नडेयलिदे। इन्नु सीएम इब्राहिम विरुद्ध क्रमद कुरितु सभेयल्ली चर्चेगळागलिवे अन्नुव माहिति सद्यक्के लभ्यवागिदे। जेडीएस बीजेपी मैत्री विचार के संबंध पट्टंते जेडीएस ना राज्याध्यक्ष सीएम इब्राहिम सुताराम सूचने इदे विचार के संबंध पट्टंते जेडीएस पक्षदल्ले वाग्वादगळु शुरुवागिदे अंतने हेळबहुदु। पक्ष उच्चाटनीय हेळिकेयन्न कूड सीएम इब्राहिम कोट्टिद्दारे। ಎಚ್ಡಿ ಕುಮಾರಸ್ವಾಮಿ ಹಾಗೆ ನಿಖಿಲ್ ಕುಮಾರಸ್ವಾಮಿ ಪಕ್ಷ ಉಚ್ಚಾಟನೆಯ ಹೇಳಿಕೆಯನ್ನ ಕೊಡ್ತಾರೆ। ಅದೇ ಬೆನ್ನಲ್ಲೆ ಒಂದು ನಕಲಿ ಪತ್ರ ಕೂಡ ವೈರಲ್ ಆಗುತ್ತೆ ಸೋಶಿಯಲ್ ಮೀಡಿಯಾಗಳಲ್ಲಿ, ಜಸ್ಟ್ ಫಾರ್ ಫನ್ ಅಂತ ಹೇಳಿ ಒಂದು ಡೂಪ್ಲಿಕೇಟ್ ಲೆಟರ್ ಕೂಡ ಹರಿದಾಡ್ತಾ ಇರುತ್ತೆ। ಸೋ ಈ ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಜೆಡಿಎಸ್ ಕಚೇರಿ ಜೆಪಿ ಭವನದಲ್ಲಿ ಬೆಳಗ್ಗೆ 11:30 ಕ್ಕೆ ಸಭೆ ನಡೆಯಲಿದೆ। इन्नु सीएम इब्राहिम गे इवत्ते सिगुत्ता गेट पास अन्नो प्रश्ने कूड़ा इल्ली मूडि बर्ता इदे। मीटिंग नल्ली राज्याध्यक्ष स्थानदिंद वजा हागू पक्षदिंद उच्चाटने कुरितु चर्चेगळागुव साध्यते इदे। इवत्तु एचडीडी नेतृत्वदल्ली इंदिन सभेयल्ली सीएम इब्राहिम भविष्य निर्धारवागलिदे अंतने हेळबहुदु। जेडीएस न एल्ला सदस्यरिगू सभेगे बरोदक्के सूचनेयन्न कूड कोड्लागिदे। ಈಗಾಗಲೇ ಶಾಸಕರು ಎಂಎಲ್ಸಿ ಗಳ ಎಂಪಿ ಹಾಗೆ ಜಿಲ್ಲಾಧ್ಯಕ್ಷರಿಗೆ ಮಾಹಿತಿ ಕೂಡ ರವಾನೆಯಾಗಿದೆ। ಸಭೆಗೆ ಆಗಮಿಸುವಂತೆ ಜೆಡಿಎಸ್ ಕಚೇರಿಯಿಂದ ಸೂಚನೆ ಕೂಡ ಬಂದಿದೆ। ಸೋ ಹೀಗಾಗಿ ಸಿಎಂ ಇಬ್ರಾಹಿಂ ಗೆ ಹಾಗಾದ್ರೆ ಗೇಟ್ ಪಾಸ್ ಗ್ಯಾರಂಟಿನ ಜೆಡಿಎಸ್ ನಿಂದ ಅನ್ನೋದ್ರ ಕುರಿತಾಗಿ ಕಾದು ನೋಡಬೇಕಾಗಿದೆ। ಇವತ್ತಿನ ಮೀಟಿಂಗ್ ನಲ್ಲಿ ಸಿಎಂ ಇಬ್ರಾಹಿಂ ಭವಿಷ್ಯ ನಿರ್ಧಾರವಾಗಲಿದೆ ಅಂತಾನೆ ಹೇಳಬಹುದು। ಎಸ್ ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಬಂಡಾಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಕ್ಷದಲ್ಲಿ ಇರ್ತಾರ ಇಲ್ವಾ ಏನಾಗುತ್ತೆ ಅನ್ನೋದ್ರ ಕುರಿತಾಗಿ ಇವತ್ತು ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರವರ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯಲಿದೆ। ಈ ಸಭೆಯಲ್ಲಿ ಎಲ್ಲಾ ಸದಸ್ಯರಿಗೂ ಕೂಡ ಭಾಗಿಯಾಗುವುದಕ್ಕೆ ಸೂಚನೆ ಕೂಡ ನೀಡಲಾಗಿದೆ। ಜೆಡಿಎಸ್ ಕಚೇರಿಯಿಂದ ಈಗಾಗಲೇ ಎಲ್ಲಾ ಶಾಸಕರಿಗೆ ಎಂಎಲ್ಸಿ ಗಳಿಗೆ ಹಾಗೆ ಎಂಪಿ ಜಿಲ್ಲಾಧ್ಯಕ್ಷರಿಗೂ ಕೂಡ ಸೂಚನೆಯನ್ನ ರವಾನಿಸಲಾಗಿದೆ। ಸೋ ಹೀಗಾಗಿ ಎಲ್ಲರೂ ಕೂಡ ಇವತ್ತು ಭಾಗಿಯಾಗಲಿದ್ದಾರೆ। ಇವತ್ತು ಬೆಳಗ್ಗೆ 11:30 ಕ್ಕೆ ಜೆಡಿಎಸ್ ಕಚೇರಿ ಜೆಪಿ ಭವನದಲ್ಲಿ ಸಭೆ ನಡೆಯಲಿದೆ। ಮಹತ್ವದ ಸಭೆ ಇದು ಅಂತಾನೆ ಹೇಳಬಹುದು। ಏನಾಗುತ್ತೆ ಸಿಎಂ ಇಬ್ರಾಹಿಂ ರವರ ಭವಿಷ್ಯ, ಪಕ್ಷದಲ್ಲಿ ಇರ್ತಾರಾ ಅಥವಾ ಗೇಟ್ ಪಾಸ್ ತೆಗೆದುಕೊಂಡು ಹೊರಬರ್ತಾರಾ, ಏನಾಗುತ್ತೆ ಎಚ್ಡಿಡಿ ಯಾವ ತೀರ್ಮಾನವನ್ನ ತೆಗೆದುಕೊಳ್ಳುತ್ತಾರೆ, ಪಕ್ಷದ ನಾಯಕರ ತೀರ್ಮಾನವೇನು, ಸದಸ್ಯರ ತೀರ್ಮಾನ ಏನು, ಶಾಸಕರು ಏನು ಹೇಳ್ತಾರೆ, ಸೋ ಹೀಗಾಗಿ ಕಾದು ನೋಡಬೇಕಾಗಿದೆ। ಯಾಕಂದ್ರೆ ಕೇವಲ ಸಿಎಂ ಇಬ್ರಾಹಿಂ ರವರಿಗೆ ಮಾತ್ರ ಇಷ್ಟ ಇಲ್ಲ ಏನು ಮೈತ್ರಿ ವಿಚಾರ ಅಂತ ಏನಿಲ್ಲ। ಯಾಕಂದ್ರೆ ಜೆಡಿಎಸ್ ಪಕ್ಷದ ಒಂದಷ್ಟು ಶಾಸಕರಿಗೂ ಕೂಡ ಮೈತ್ರಿಗೆ ಸೂಚನೆ ಸಿಕ್ಕಿಲ್ಲ। ಸೋ ಹೀಗಾಗಿ ಇವತ್ತು ಆ ಶಾಸಕರೆಲ್ಲರೂ ಕೂಡ ಸಿಎಂ ಇಬ್ರಾಹಿಂ ಪರವಾಗಿ ಮಾತಾಡ್ತಾರಾ ಅಥವಾ ಏನಾಗುತ್ತೆ, ಪಕ್ಷದಿಂದ ಹೊರ ಬರ್ತಾರಾ ಸಿಎಂ ಇಬ್ರಾಹಿಂ ಅನ್ನೋದನ್ನ ಇವತ್ತಿನ ಮಹತ್ವದ ಸಭೆ ಬಳಿಕ ಕಾದು ನೋಡಬೇಕು। ಇವತ್ತು ಎಚ್ಡಿಡಿ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ರಾಜ್ಯ ಜೆಡಿಎಸ್ ಕೌನ್ಸಿಲ್ ಮೀಟಿಂಗ್ ಅನ್ನು ಹಮ್ಮಿಕೊಳ್ಳಲಾಗಿದೆ। ಜೆಡಿಎಸ್ ಕಚೇರಿ ಜೆಪಿ ಭವನದಲ್ಲಿ ಬೆಳಗ್ಗೆ 11:30 ಕ್ಕೆ ಈ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ। ಸೋ ಹೀಗಾಗಿ ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಬಂಡಾಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ರಾಹಿಂಗೆ ಇವತ್ತೇ ಸಿಗುತ್ತಾ ಗೇಟ್ ಪಾಸ್ ಅನ್ನೋದನ್ನು ಕಾದು ನೋಡಬೇಕಾಗಿದೆ। ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಂತರಾಮಯ್ಯ. ಅನಂತರಾಮ್, ಗುಡ್ ಮಾರ್ನಿಂಗ್। ಒಂದು ಕಡೆ ಸಿಎಂ ಇಬ್ರಾಹಿಂ ಬಂಡಾಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಹತ್ವದ ಮೀಟಿಂಗ್ ಅನ್ನು ಹಮ್ಮಿಕೊಳ್ಳಲಾಗಿದೆ ಎಚ್ಡಿಡಿ ನೇತೃತ್ವದಲ್ಲಿ। ಸೋ ಹೀಗಾಗಿ ಸಿಎಂ ಇಬ್ರಾಹಿಂ ಭವಿಷ್ಯ ಇವತ್ತೇ ನಿರ್ಧಾರ ಆಗುತ್ತಾ, ಜೆಡಿಎಸ್ ಪಕ್ಷದಿಂದ ಗೇಟ್ ಪಾಸ್ ಆಗ್ತಾರಾ ಅಥವಾ ಏನಾಗುತ್ತೆ, ಹೆಚ್ಚಿನ ಅಪ್ಡೇಟ್ ಈ ಕುರಿತಾಗಿ? ಮಧು, ಮೊದಲನೇದಾಗಿ ವೆರಿ ಗುಡ್ ಮಾರ್ನಿಂಗ್. ಇವತ್ತು ಏನು ಜೆಡಿಎಸ್ ಕೋರ್ ಕಮಿಟಿ ಸಭೆಯನ್ನ ಪಕ್ಷದ ಜೆಪಿ ಭವನ ಜೆಡಿಎಸ್ ಕಚೇರಿಯಲ್ಲಿ ಕರೆಯಲಾಗಿದೆ. ಏನು ಈ ಹಿಂದೆ
ಏನು ಇಬ್ರಾಹಿಂ ನಡೆಸಿದಂತಹ ಒಂದು ಸಭೆ ಆಗಿರ್ಬೋದು, ಅದ್ರ ಜೊತೆಗೆ ಇತ್ತೀಚೆಗೆ ಕೊಡ್ತಾ ಇರುವಂತಹ ಪಕ್ಷ ವಿರೋಧಿ ಚಟುವಟಿಕೆ ಹೇಳಿಕೆಗಳು ಎಲ್ಲ ಒಂದು ಕಡೆ ಜೆಡಿಎಸ್ ಗೆ ತೀವ್ರ ಮುಜುಗರವನ್ನ ಉಂಟು ಮಾಡಿದೆ ಅಂತ ಹೇಳ್ಬೋದು. ಈ ನಿಟ್ಟಿನಲ್ಲಿ ಇವತ್ತು ಏನು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಎಚ್ ಡಿ ದೇವೇಗೌಡ, ಜೊತೆಗೆ ಕೋರ್ ಕಮಿಟಿ ಸದಸ್ಯರಾಗಿರುವಂತಹ ಜಿ ಟಿ ದೇವೇಗೌಡ ಇವರ ನೇತೃತ್ವದಲ್ಲಿ ಇವತ್ತು ಕೋರ್ ಕಮಿಟಿ ಸಭೆಯನ್ನ ಕರೆಯಲಾಗಿದೆ. ಈ ಸಭೆಗೆ ಎಲ್ಲ ಏನು ರಾಜ್ಯದ ಎಲ್ಲ ಜಿಲ್ಲೆಯ ಮುಖಂಡರಿಗೂ ಕೂಡ ಆಹ್ವಾನವನ್ನ ಕೊಡಲಾಗಿದೆ. ಮಾಜಿ ಎಂಪಿಗಳು, ಎಂ ಎಲ್ ಎಗಳು, ಹಾಲಿ ಶಾಸಕರಿಗೂ ಕೂಡ ಏನು ಈ ಒಂದು ಸಭೆಗೆ ಆಹ್ವಾನ ಕೊಡಲಾಗಿದೆ. ಹೀಗಾಗಿ ಇವತ್ತಿನ ಒಂದು ಸಭೆ 11 ಗಂಟೆಗೆ ಪ್ರಾರಂಭವಾಗಲಿದೆ. ಆ ಸಭೆಯಲ್ಲಿ ಏನು ಇಬ್ರಾಹಿಂ ಅವರು ನಡ್ಕೊಂಡಂತಹ ರೀತಿ ಪಕ್ಷ ವಿರೋಧ ಚಟುವಟಿಕೆ ಸಂಬಂಧಿಸಿದಂತಹ ವಿಚಾರಗಳ ಕುರಿತಂತೆ ಚರ್ಚೆಯನ್ನ ಮಾಡಲಾಗುತ್ತೆ. ಏನು ಈ ಹಿಂದೆ ಇಬ್ರಾಹಿಂ ಅವರು ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿಗೆ ಸಂಬಂಧಪಟ್ಟಂತೆ ಅವರು ಸಾಕಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ರು. ಅದರ ಜೊತೆಗೆ ಏನು ಪಕ್ಷದ ರಾಷ್ಟ್ರೀಯ ರಾಜ್ಯ ನಾಯಕರಾಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಮತ್ತು ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಬಹಿರಂಗವಾಗಿ ಅವರು ಹೇಳಿಕೆಯನ್ನು ಕೊಟ್ಟಿದ್ರು. ಇದು ಇದು ಪಕ್ಷದಲ್ಲಿ ಅಸಮಾಧಾನವನ್ನ ಉಂಟು ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಮುಖಂಡರ ಸಭೆಯನ್ನ ಕರೆದಿದ್ದು ಅವರ ವಿರುದ್ಧ ಯಾವ ರೀತಿ ಕ್ರಮವನ್ನ ಕೈಗೊಳ್ಬೇಕು, ಪಕ್ಷದಲ್ಲಿ ಮುಂದುವರಿಸ್ಬೇಕಾ ಅಥವಾ ಅವರನ್ನ ಉಚ್ಚಾಟನೆ ಮಾಡ್ಲಿಕ್ಕೆ ನಿರ್ಣಯವನ್ನ ಕೈಗೊಳ್ಬೇಕಾ ಎಂಬ ನಿಟ್ಟಿನಲ್ಲಿ ಇವತ್ತು ಸಭೆಯನ್ನ ಕರೆದಿದ್ದಾರೆ. ಹೀಗಾಗಿ ಈ ಒಂದು ಸಭೆ ಮಹತ್ವವನ್ನ ಪಡ್ಕೊಂಡಿದೆ. ಬಹುಶಃ ನೀವ್ ಹೇಳ್ದಂಗೆ ಏನು ಇಬ್ರಾಹಿಂ ಅವ್ರಿಗೆ ಬಹುಶಃ ಮುಂದುವರ್ಸೋದು ಬಹುತೇಕ ತೀರಾ ಕಡಿಮೆ. ಯಾಕೆಂದ್ರೆ ಎಲ್ಲೋ ಒಂದ್ ಕಡೆ ಜೆಡಿಎಸ್ ಪಕ್ಷದಲ್ಲಿ ಯಾರೇ ರಾಜ್ಯಾಧ್ಯಕ್ಷರಾಗಿದ್ರು ಕೂಡ ಅಲ್ಟಿಮೇಟ್ ಆಗಿ ಏನು ಕುಮಾರಸ್ವಾಮಿ ಆಗಿರ್ಬೋದು, ದೇವೇಗೌಡ ಆಗಿರ್ಬೋದು, ಯಾವ ರೀತಿಯಾದಂತಹ ನಿರ್ಧಾರವನ್ನ ಕೈಗೊಳ್ತಾರೋ ಅದ್ರ ಮೇಲೆ ಆ ಒಂದು ಪಕ್ಷದ ಬೆಳವಣಿಗೆಗಳಲ್ಲಿ ಇನ್ನಿತರ ಚಟುವಟಿಕೆಗಳು ನಡೀತಾ ಹೋಗ್ತಾ ಇರುತ್ತೆ. ಏನೋ ಒಂದು ಒಂದು ಪಕ್ಷದಲ್ಲಿ ಎಲ್ಲ ಒಂದ್ ಕಡೆ ಅಪಮಕ್ಕಳ ರಾಜಕೀಯ ಅನ್ನೋದು ಕೇಳ್ಬರ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ರಾಜ್ಯಾಧ್ಯಕ್ಷ ಆಗಿರ್ಬೋದು ಇನ್ನಿತರ ಹುದ್ದೆಗಳನ್ನ ಮಾಡಿರ್ತಾರೆ. ಆದ್ರೆ ಆದ್ರೆ ಅವರು ಏನೋ ಒಂದ್ ಕಡೆ ನಾಮಕಾವಸ್ಥೆ ಆಗಿ ಇರ್ತಾರೆ ಅಂತ ಹೇಳ್ಬೋದು. ಇದು ಎಲ್ಲಾ ಕಡೆ ಬಹಿರಂಗ ಆಗಿರುವಂತ ವಿಚಾರ, ಯಾವ್ದು ಮುಚ್ಚುಮರೆ ಇಲ್ಲ. ಆದ್ರೆ ಯಾವುದೇ ಒಂದು ತೀರ್ಮಾನ ಕೈಗೊಳ್ಬೇಕಾದ್ರೆ ಅವರ ಒಂದು ತೀರ್ಮಾನದಂತೆ, ಅವರ ಒಂದು ಅಪ್ಪಣೆಯಂತೆ ತೀರ್ಮಾನವನ್ನ ಕೈಗೊಳ್ಬೇಕಾಗತ್ತೆ. ಆದ್ರೆ ಇಬ್ರಾಹಿಂ ಅವರು ತಗೊಂಡಂತಹ ನಿರ್ಧಾರ ಪಕ್ಷಕ್ಕೆ ಮತ್ತು ರಾಷ್ಟ್ರೀಯ ಅಧ್ಯಕ್ಷರಿಗೆ ಕುಮಾರಸ್ವಾಮಿ ಅವರಿಗೂ ಸಾಕಷ್ಟು ಮುಜುಗರವನ್ನ ಮಾಡಿರುವುದಂತೂ ಶತಸಿದ್ಧ. ಹಾಗಾಗಿ ಇವತ್ತಿನ ಸಭೆಯಲ್ಲಿ ಇಬ್ರಾಹಿಂ ಅವರ ವಿರುದ್ಧ ಖಂಡಿತವಾಗಿಯೂ ಕೂಡ ಕ್ರಮ ಕೈಗೊಳ್ಳುವಂತಹ ಎಲ್ಲ ಸೂಚನೆಗಳು ಕಾಣ್ತಾ ಇದಾವೆ. ಮಧುಮಾನ ಥ್ಯಾಂಕ್ ಯು ಅನಂತರಾಮ್ ನಿಮ್ಮೆಲ್ಲ ಮಾಹಿತಿಗಾಗಿ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.